ನಮಸ್ಕಾರ ಇವತ್ತು ನಾವು ಸುಲಭವಾಗಿ ಮಲಾಯಿ ಖಿಚಡಿ ಹೇಗೆ ಮಾಡೋದಂತ ನೋಡೋಣ ಕಾಲು ಕಪ್ ಹೆಸರು ಬೇಳೆ ನೀರಿನಲ್ಲಿ ನೆನೆಸಿರೋದು ಹದಿನೈದು ನಿಮಿಷ ಅದನ್ನು ಒಂದು ದೊಡ್ಡ ಚಮಚ ತುಪ್ಪದಲ್ಲಿ ಮೊದಲು ಹುರಿದು ಅದಕ್ಕಿನ್ನೇ ಅರ್ಧ ಕಪ್ ಅಕ್ಕಿನೂ ಕೂಡ ಹಾಕಿ ಚೆನ್ನಾಗಿ ಹುರಿದು ಎರಡೂವರೆ ಕಪ್ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೇನೆ ಒಂದು ಚಮಚ ಉಪ್ಪು ಹಾಕಿ ಕುಕ್ಕರ್ನಲ್ಲಿ ಮೂರ್ನಾಲ್ಕು ವಿಷಲ್ ಬರೋ ತನಕ ದೊಡ್ಡ ಉರಿಯಲ್ಲಿ ಬೇಯಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ತೆಗೆದಿಟ್ಕೊಳ್ಬೇಕು ತುಪ್ಪದ ಒಗ್ಗರಣೆಯಲ್ಲಿ ಜೀರಿಗೆ ಹಾಗೆಯೇ ಕರಿಬೇವು ಹೆಚ್ಚಿರೋ ಹಸಿ ಶುಂಠಿ ಹಸಿ ಮೆಣಸಿನ್ಕಾಯಿ ಟೊಮ್ಯಾಟೊ ಜೊತೆಗೆ ಉಪ್ಪು ಅರಿಶಿನ ಪುಡಿ ಮತ್ತು ಕಾಶ್ಮೀರಿ ಚಿಲ್ಲಿ ಪುಡಿನೆಲ್ಲ ಹಾಕಿ ಚೆನ್ನಾಗಿ ಮೆತ್ತಗಾಗೋ ತನಕ ಬೇಯಿಸ್ಕೊಳ್ಬೇಕು ನಂತರ ಇದಕ್ಕೆ ತೆಂಗಿನ ಹಾಲು ಹಾಕಬೇಕು ಒಂದು ಕಪ್ ಹಾಕಬೇಕು ಒಂದು ಕುದಿ ಬರ್ಸಬೇಕು ಸಣ್ಣ ಉರಿಯಲ್ಲಿ ನಂತರ ಬೇಯಿಸಿರೋ ಬೇಳೆ ಮತ್ತು ಅನ್ನದ ಮಿಶ್ರಣ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಇದಕ್ಕೆ ಕಾಲು ಕಪ್ ಆಗುವಷ್ಟು ಮಲಾಯಿ ಅಥವಾ ಹಾಲಿನ ಕೆನೆ ಹಾಕಿ ಮಿಕ್ಸ್ ಮಾಡಿ ಮೂರ್ನಾಲ್ಕು ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸಿಕೊಂಡು ಕೊನೆಗೆ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಲಿಂಬೆ ರಸ ತುಪ್ಪದಲ್ಲಿ ಹೊರಿದಿರೋ ಗೋಡಂಬಿನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿ ರುಚಿಯಾದ ಮಲಾಯಿ ಕಿಚಡಿ ರೆಡಿ ಆಗ್ತದೆ